ರಾಮ ಜಪ ಅನ್ನೋದು ರಾಮತಾರಕ ಜಪ ಅನ್ನೋದು ಬಹಳಷ್ಟು ಸದ್ದು ಮಾಡ್ತಾ ಇದೆ ಕಾರಣ ಇಷ್ಟನೇ ಜೆಡಿಎಸ್ ಭದ್ರಕೋಟೆ ಬೇಧಿಸೋಕೆ ಬಿಜೆಪಿ ಹಿಂದುತ್ವದ ಆಧಾರದ ಮೇಲೆ ಅಲ್ಲಿ ರಣತಂತ್ರಗಳನ್ನು ಹೆಣಿತಾ ಇದೆ ರಾಮನಗರದ ರಾಮದೇವರ ಬೆಟ್ಟ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಮ ಮಂದಿರ ನಿರ್ಮಾಣದ ಬ್ಲೂ ಪ್ರಿಂಟ್ ಸಿದ್ಧ ಆಗಿದೆ ದಕ್ಷಿಣ ಅಯೋಧ್ಯೆ ರೀತಿಯಲ್ಲಿ ದೇವಸ್ಥಾನ ಅಭಿವೃದ್ಧಿಗೆ ಇಲ್ಲಿ ಮಾನ್ಯತೆ ಕೊಡೋ ಒಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ ಬ್ಲೂ ಪ್ರಿಂಟ್ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಯಾರು ಸಚಿವ ಅಶ್ವತ್ಥ ನಾರಾಯಣ ಸಾಲು ಸಾಲು ಮಂಟಪ ಗೋಪುರ ಆಂಜನೇಯ ದೇವಾಲಯ ಶಿವ ದೇವಾಲಯ ವ್ಯೂ ಪಾಯಿಂಟ್ ಗಳ ನಿರ್ಮಾಣಕ್ಕೆ ಪ್ಲಾನ್ ರೆಡಿ ಆಗಿದೆ ಓಕೆ ನೀಲ ನಕ್ಷೆ ರೆಡಿ ಮಾಡಿ ಗುದ್ದಲಿ ಪೂಜೆಗೆ ಬಿಜೆಪಿ ಸಿದ್ಧತೆ ಮಾಡ್ಕೊಂಡು ಬಿಟ್ಟಿದೆ 120 ರಿಂದ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಸಿದ್ಧತೆ ನಡೆಯತಾ ಇದೆ ಇದು ಹೊಸ ಸಮಾಚಾರ ನೋಡಿ ಆ ವಿಡಿಯೋ ಯಾವ ರೀತಿ ಇದೆ ಬ್ಲೂ ಪ್ರಿಂಟ್ ವಿಡಿಯೋ ಅದು ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ ಅಲ್ಲಿ ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಒಂದಷ್ಟು ವೈಯಕ್ತಿಕ ಸಮರ ಕೂಡ ನಡೆಯತಾ ಇದೆ ರಾಮನಗರ ಅಂತ ಹೇಳಿದ ತಕ್ಷಣ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಅಶ್ವತ್ಥ ನಾರಾಯಣ ಇನ್ನು ಡಿ ಕೆ ಸುರೇಶ್ ವರ್ಸಸ್ ಅಶ್ವತ್ಥ ನಾರಾಯಣ ಹೀಗೆ ಅಶ್ವತ್ಥ ನಾರಾಯಣ ಅವರ ವಿರುದ್ಧ ಬಹುತೇಕ ರಾಜಕೀಯ ನಾಯಕರು ಇಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ ದೃಶ್ಯದ ಬಲಭಾಗದಲ್ಲಿ ವಿಡಿಯೋ ನೋಡ್ತಾ ಇದ್ದ ಹಾಗೆ ಆ ಬ್ಲೂ ಪ್ರಿಂಟ್ ವಿಡಿಯೋ ನೋಡ್ತಿದ್ರೆ ಬಹಳ ಖುಷಿ ಆಗುತ್ತೆ ಈ ಖುಷಿ ಸಂಭ್ರಮ ಮುಂದಿನ ಚುನಾವಣೆಗೆ ಯಾವ ರೀತಿಯಾದಂಥ ಒಂದು ಬೆಳವಣಿಗೆಗೆ ನಿರೀಕ್ಷೆಗೆ ಕಾರಣವಾಗುತ್ತೆ ಅನ್ನೋದನ್ನು ನೋಡೋಣ ಪ್ರವೀಣ್ ನನ್ನ ಸಹೋದ್ಯೋಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಪ್ರವೀಣ್ ವೆರಿ ಗುಡ್ ಮಾರ್ನಿಂಗ್ ಈಗ ಬ್ಲೂ ಪ್ರಿಂಟ್ ವಿಡಿಯೋ ನೋಡ್ತಾ ಇದ್ರೆ ಓ ಏನು ರೆಡಿ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ ಈ ಬ್ಲೂ ಪ್ರಿಂಟ್ ಚುನಾವಣೆಗೆ ಬ್ಲೂ ಪ್ರಿಂಟ ಅಥವಾ ರಾಮ ಮಂದಿರಕ್ಕೆ ಬ್ಲೂ ಪ್ರಿಂಟ ಅದರ ಬಗ್ಗೆ ಒಂದಷ್ಟು ಕನ್ಫರ್ಮೇಷನ್ ನೀಡಬಹುದಾ ಪ್ರವೀಣ್ ಜೆ ಡಿ ಎಸ್ ನ ಭದ್ರಕೋಟೆಯನ್ನ ಕಬ್ಜಾ ಮಾಡ್ಕೊಳ್ಳಿಕ್ಕೆ ಬಿಜೆಪಿ ಈಗ ರಾಮ ಜಪವನ್ನ ಮಾಡ್ತಾ ಇರುವಂತದ್ದು ಕಳೆದ ಸಾಲಿನ ಬಜೆಟ್ ನಲ್ಲಿ ಕೂಡ ರಾಮನಗರದಲ್ಲಿ ರಾಮ ಮಂದಿರನ ನಿರ್ಮಾಣ ಮಾಡ್ಲಿಕ್ಕೆ ಘೋಷಣೆ ಮಾಡಿದ್ರು ಅದಕ್ಕೆ ಪೂರಕವಾದಂತೆ ಈಗಾಗಲೇ 40 ಲಕ್ಷವನ್ನ ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತದ್ದೇನು ಅಭಿವೃದ್ಧಿ ಸಮಿತಿ ಜೊತೆಗೆ ಬ್ಲೂ ಪ್ರಿಂಟ್ ಡಿ ಪಿ ಆರ್ ಅನ್ನ ಸಿದ್ಧತೆ ಮಾಡ್ಲಿಕ್ಕೆ ಸರ್ಕಾರದ ಈಗ 40 ಲಕ್ಷವನ್ನ ಪ್ರಾರಂಭಿಕವಾಗಿ ಬಿಡುಗಡೆ ಮಾಡಿರೋದು ಒಂದ್ ಕಡೆ ಆದ್ರೆ ಇದೀಗ 2.5 ನಿಮಿಷದ ಒಂದು ಬ್ಲೂ ಪ್ರಿಂಟ್ ಅನ್ನ ವಿಡಿಯೋವನ್ನ ಇದೀಗ ಅಶ್ವತ್ಥ ನಾರಾಯಣ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಕೊಂಡಿರುವಂತದ್ದು ಏನು ಆ ಗೋಪುರಗಳಾಗಿರ್ಬೋದು ಮಂಟಪಗಳಾಗಿರ್ಬೋದು ಒಂದ್ ರೀತಿ ದಕ್ಷಿಣ ಅಯೋಧ್ಯೆ ಮಾದರಿಯಲ್ಲಿ ಸುಮಾರು 120 ಕೋಟಿಯಿಂದ 150 ಕೋಟಿ ವೆಚ್ಚದಲ್ಲಿ ರಾಮ ಮಂದಿರ ನಿರ್ಮಾಣದ ಒಂದು ಬ್ಲೂ ಪ್ರಿಂಟ್ ವಿಡಿಯೋವನ್ನ ಇದೀಗ ಬಿಡುಗಡೆ ಮಾಡಿದಂಥದ್ದು ಪ್ರಮುಖವಾಗಿ ರಾಮ ಮಂದಿರವನ್ನ ಕೇವಲ ಚುನಾವಣೆಯ ಅಸ್ತ್ರವನ್ನಾಗಿ ಬಳಸ್ಕೊಳ್ತಿದೆ ಬಿಜೆಪಿ ಅಂತೇಳಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅವರು ಆರೋಪ ಮಾಡ್ತಿದ್ರು ಅದಕ್ಕೆ ಇದೀಗ ಅಶ್ವತ್ಥನಾರಾಯಣ ಪ್ರತ್ಯುತ್ತರ ಕೊಡೋ ರೀತಿ ಒಂದು ವಿಡಿಯೋವನ್ನ ಮಾಡಿಸಿ ನಾವು ರಾಮ ಮಂದಿರವನ್ನ ನಿರ್ಮಾಣ ಮಾಡೇ ಮಾಡ್ತೀವಿ ಅನ್ನೋ ಒಂದು ಪ್ರವೀಣ್ ಈಗ ಅಶ್ವತ್ಥ ನಾರಾಯಣ ಅವರು ತಮ್ಮದೇ ಆದಂತ ಒಂದಿಷ್ಟು ಯೋಚನೆಗಳನ್ನ ಅಲ್ಲಿ ಹರಿಬಿಡ್ತಾ ಇದ್ದಾರೆ ಒಂದು ಓಕೆ ಈ ಹಿಂದುತ್ವದ ಅಲೆ ರಾಮನಗರದಲ್ಲಿ ಅದು ಜೆಡಿಎಸ್ ಭದ್ರಕೋಟೆಯಲ್ಲಿ ಯಾವ ರೀತಿ ವರ್ಕೌಟ್ ಆಗಬಹುದು ಅನ್ನುವ ಮಾತುಗಳು ಅಭಿಪ್ರಾಯಗಳು ಕೇಳಿ ಬರ್ತಾ ಇದ್ದಾವೆ ಕುಡ್ ಯು ಅನಲೈಸ್ ಆನ್ ದಟ್ ಖಂಡಿತ ರಾಘವ ಸೂರ್ಯ ಏನಿದ್ರು ರಾಮನಗರ ಹೇಳಿ ಕೇಳಿ ಜೆಡಿಎಸ್ ನ ಭದ್ರಕೋಟೆ ಆಗಿತ್ತು ಅಲ್ಲಿ ಅಶ್ವತ್ಥ ನಾರಾಯಣ ಉಸ್ತುವಾರಿ ತೆಗೆದುಕೊಂಡ ನಂತರ ಸಾಕಷ್ಟು ಬದಲಾವಣೆ ಆಗಿತ್ತು ಬಿಜೆಪಿ ಪಕ್ಷ ಸಂಘಟನೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಿರುವಂತದ್ದು ಆದ್ರೆ ಸದ್ಯ ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಜಿಲ್ಲೆಯ ಜನರಾಗಿರ್ಬೋದು ಮಾನಸಿಕವಾಗಿರ್ಬೋದು ಅಥವಾ ದೈವ ರೂಪವಾಗಿರ್ಬೋದು ರಾಮ ಮಂದಿರ ನಿರ್ಮಾಣ ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ರಾಮನಗರ ಜಿಲ್ಲೆ ಕೂಡ ಬೆಳೆಯುತ್ತೆ ಜೊತೆಗೆ ಅಯೋಧ್ಯೆ ಮಾದರಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದ್ರಿಂದ ನಮ್ಮ ರಾಮನಗರ ಆಗಿರ್ಬೋದು ಮೈಸೂರು ಭಾಗದಲ್ಲಿ ಕೂಡ ಪಕ್ಷ ಮತ್ತಷ್ಟು ಸಂಘಟನೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿನ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಬೇರೆ ಏನು ರಾಮ ಮಂದಿರ ನಿರ್ಮಾಣ ಆಗೋದ್ರಿಂದ ನಮ್ಮ ಭಾಗಕ್ಕೆ ಹೆಚ್ಚಿನ ಅನುದಾನ ಸಿಗುತ್ತೆ ಅಭಿವೃದ್ಧಿ ಆಗುತ್ತೆ ಅನ್ನೋಂಥದ್ದು ಇಲ್ಲಿನ ಹಾಗಾಗಿ ರಾಮ ಮಂದಿರ ನಿರ್ಮಾಣ ಮಾಡೋದ್ರಿಂದ ರಾಮನಗರ ಜಿಲ್ಲೆಯ ಜನರಲ್ಲೂ ಎಲ್ಲೊಂದ್ ಕಡೆ ಸಂತಸ ಕೂಡ ಆಗಿರುವಂತದ್ದು ರಾಘವ ಸೂರ್ಯ ಗಾಟ್ ಇಟ್ ಥ್ಯಾಂಕ್ ಯು ಪ್ರವೀಣ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ